ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬಂದಾದಂಥ ಕೋಲಾರ ಜಿಲ್ಲೆಯ ಚಿಕ್ಕ ತಿರುಪತಿ ದೇವಸ್ಥಾನ ಭಾಳಷ್ಟು ವಿಶೇಷಗಳನ್ನು ಹೊಂದಿರುವಂಥ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ಭಾಳ ವರ್ಷಗಳ ಕಾಲದಿಂದ ಜಾತ್ರೆನೂ ಆಗ್ತಾ ಇದೆ. ಶ್ರಾವಣ ಶನಿವಾರದಿಂದ ಭಾಳ ವಿಶೇಷವಾದ ಪೂಜೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಈ ಒಂದು ಸ್ಥಳದ ಅರ್ಚಕರನ್ನು ನಾವೀಗ ಮಾತಾಡ್ಸೋಣ. ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ದೇವಾಲಯದ ಇತಿಹಾಸವನ್ನು ಪುರಾಣೋಕ್ತವಾಗಿ ಹಾಗೂ ಇತಿಹಾಸದ ಪರವಾಗಿ ಇಲ್ಲಿನ ಒಂದು ದೇವಾಲಯದ ಅಸ್ತಿತ್ವದ ಬಗ್ಗೆ ಈಗ ತಮ್ಮಲ್ಲಿ ನಿರೂಪಣೆ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನದ ಪುರಾಣವನ್ನು ಸ್ಥಳ ಪುರಾಣವನ್ನು ದೇವಾಲಯಕ್ಕೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರತಕ್ಕಂತಹ ಕಾಂಡವನವನ್ನು ಹೋಲೋಕೆ ಮಾಡ್ತಾರೆ. ಪಾಂಡವರ ವನವಾಸದಲ್ಲಿದ್ದಾಗ ಅರ್ಜುನ ಹಾಗೂ ಕೃಷ್ಣ ಯಮುನಾ ನದಿ ತೀರದಲ್ಲಿ ವಿಹರಿಸತಕ್ಕಂತಹ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬಂದು ಅರ್ಜುನನ್ನು ಹಸಿವಾಗ್ತಾ ಇದೆ ಅಂತ ಊಟ ಬೇಕು ಅಂತ ಯಾಚಿಸ್ತಾನೆ. ಆ ಸಮಯದಲ್ಲಿ ಅರ್ಜುನ ತಾವು ನಿಜವಾಗಿ ಬ್ರಾಹ್ಮಣರಲ್ಲ, ತಾವು ತಮ್ಮ ನಿಜಸ್ವರೂಪವನ್ನು ತೋರಿಸಿದ್ರೆ ತಾವು ಏನು ಕೇಳಿದರೂ ಕೊಡ್ತೀನಿ ಅಂತ ಭಾಷೆ ಕೊಟ್ಟ ಮೇಲೆ ಆ ಬ್ರಾಹ್ಮಣ ಅಗ್ನಿಯಾಗಿ ಮಾರ್ಪಟ್ಟು ಅರ್ಜುನನನ್ನು ಕಾಂಡವನ ದಹನ ಮಾಡಬೇಕು ಅಂತ ಕೇಳಿದಾಗ ಅಗ್ನಿ ಶಿವನಿಂದ ಪಡೆದಿರ್ತಕ್ಕಂತಹ ಪಾಶುಪದಾಸ್ತ್ರವನ್ನು ಪ್ರಯೋಗ ಮಾಡಿ ಅರ್ಜುನ ಅಲ್ಲಿರ್ತಕ್ಕಂಥ ವನವನ್ನು ಸುಡ್ತಾನೆ. ಅದು ಕಾಂಡವನವಾಗಿರುತ್ತೆ. ಅಂದ್ರೆ ನಿಮ್ಮ ಪ್ರಕಾರ ಈ ಮಹಾಭಾರತ ಇತಿಹಾಸಕ್ಕೂ ಹೌದು ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಕಾಂಡವನ ದಹನವಾದಾಗ ಆ ವನದಲ್ಲಿ ಇರ್ತಕ್ಕಂಥ ಬಹಳಷ್ಟು ಪ್ರಾಣಿಗಳು ತಮ್ಮ ಜೀವವನ್ನು ಕಳ್ಕೊಳ್ಳುತ್ತೆ. ಬಹಳಷ್ಟು ಋಷಿಗಳು ಅಗ್ನಿಯ ಜ್ವಾಲೆಯಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇರ್ತಾರೆ. ಅಂತಹ ಒಂದು ಸಮಯದಲ್ಲಿ ಆ ಕಾಡಿನಲ್ಲಿ ವಾಸವಾಗಿರ್ತಕ್ಕಂಥ ತಕ್ಷಕ ಎಂಬತಕ್ಕಂಥ ಒಂದು ದೊಡ್ಡ ಸರ್ಪ ಅಗ್ನಿಯ ಜ್ವಾಲೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಹೋಗ್ತಾ ಅಗ್ನಿಗೆ ಶಾಪವನ್ನು ಕೊಡುತ್ತೆ, ನೀನು ತೇಜಸ್ವಿಹೀನವಾಗಲಿ, ನೀನು ಇಂದಿನಿಂದ ಸರ್ವಭಕ್ಷಕನಾಗು ಅಂತ. ತಕ್ಷಣ ಅಗ್ನಿಗೆ ಶಾಪ ತಟ್ಟುತ್ತೆ. ಅಗ್ನಿ ತನ್ನ ತೇಜಸ್ಸನ್ನು ಕಳ್ಕೊಳ್ತಾನೆ, ಶಾಂತವಾಗ್ಬಿಡ್ತಾನೆ. ದೇವರನ್ನು ಆರಾಧಿಸುವುದರಲ್ಲಿ ಎರಡು ವಿಧ. ಒಂದು, ನಾವು ಮೂರ್ತಿಯನ್ನು ಇಟ್ಕೊಂಡು ಆರಾಧಿಸ್ತೇವೆ. ಋಷಿಗಳು ಕಾಡಿನಲ್ಲಿ ಇರ್ತಾರೆ, ಅವ್ರಿಗೆ ಮೂರ್ತಿ ಇರಲ್ಲ, ಅವರ ಆರಾಧನೆ ಎಲ್ಲ ಅಗ್ನಿಯ ಮುಖಾಂತರ ಮಾತ್ರ ನಡೆಯುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಋಷಿಗಳು ಹವನ ಹೋಮ ಮಾಡಬೇಕು ಅಂತ ಅಗ್ನಿಯನ್ನು ಪ್ರಾರ್ಥಿಸಿದಾಗ ಅಗ್ನಿ ಉತ್ಪತ್ತಿಯಾಗಲ್ಲ. ಯಾಕೆಂದರೆ ಆತನಿಗೆ
ಶಾಪ ಬಂದಿರುತ್ತೆ ತಕ್ಷಕನಿಂದ. ಋಷಿಗಳಿಗೆ ಕರ್ಮಭ್ರಷ್ಟರಾಗ್ತಾರೆ, ತಮ್ಮ ನಿತ್ಯ ಕರ್ಮಗಳನ್ನು ಮಾಡದೆ ಅವರು ತಮ್ಮ ತಪಶಕ್ತಿಯನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಋಷಿಗಳು ಅರ್ಜುನ ಅಗ್ನಿ ಎಲ್ಲ ಹೋಗಿ ಮಹಾವಿಷ್ಣುವನ್ನು ಮೊರೆ ಇಡ್ತಾರೆ. ಅಗ್ನಿಗೆ ತೇಜಸ್ವಿ ವಿಹೀನವಾಗಿದೆ, ನಾವು ನಮ್ಮ ನಿತ್ಯ ನೈಮಿಷ್ಠಾನಗಳನ್ನು ಮಾಡ್ತಕ್ಕಂತಹ ಪರಿಸ್ಥಿತಿಯಲ್ಲಿಲ್ಲ, ಅಗ್ನಿಗೆ ತೇಜಸ್ವಿಹೀನವಾಗಿದೆ, ತಾವು ಅಗ್ನಿಗೆ ತೇಜಸ್ಸನ್ನು ಮತ್ತೆ ಕೊಡಬೇಕು ಅಂತ ಪ್ರಾರ್ಥಿಸಿದಾಗ ವಿಷ್ಣು ಅಗ್ನಿಗೆ ಪ್ರಸನ್ನ ವೆಂಕಟೇಶ್ವರ ರೂಪದಲ್ಲಿ ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆ ಮಾಡಿದ್ರು ಅಂತ ಶ್ರೀದೇವಿ ಭೂದೇವಿ ಸಮೇತರಾಗಿ ಅಭಯಹಸ್ತ ಉಳ್ಳವರಾಗಿರೋದು ವಿಶೇಷ. ದೊಡ್ಡತಿರ್ಪತಿಯಲ್ಲಿ ವೈಕುಂಠ ಹಸ್ತ ಇರುತ್ತೆ, ಇಲ್ಲಿ ಸ್ವಾಮಿಗೆ ಅಭಯಹಸ್ತ. ದೊಡ್ಡತಿರ್ಪತಿಗೆ ಯಾರು ಹೋಗೋಕ್ಕಾಗಲ್ಲ, ಅದೇ ಭಕ್ತಾದಿಗಳು ಇಲ್ಲಿ ಬಂದು ದೇವರನ್ನು ಪ್ರಾರ್ಥಿಸಿದ್ರೆ ಅದೇ ಪ್ರತಿಫಲ ಸಿಗುತ್ತೆ ಅಂತ ಇದನ್ನು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ. ಬಹಳಷ್ಟು ಜನ ಯಾತ್ರಿಗರು ತಮ್ಮ ದೊಡ್ಡ ತಿರುಪತಿ ಯಾತ್ರೆ ಸುಗಮವಾಗಿ ನಡೆಯಲಿ ಎಂಬತಕ್ಕಂತಹ ಒಂದು ಇದರಲ್ಲಿ ಈ ಕ್ಷೇತ್ರವನ್ನು ಸಂದರ್ಶಿಸಿ ಈ ಕ್ಷೇತ್ರದಿಂದ ತಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ ಬಂದು ಯಾತ್ರೆ ಮಾಡಿದ ಪರಿಪೂರ್ಣವಾಗುತ್ತೆ, ಯಾತ್ರಾ ಫಲ ಪರಿಪೂರ್ಣವಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಚಿಕ್ಕ ತಿರುಗಿ ಬಹಳಷ್ಟು ಜನ ತಿರುಪತಿಗೆ ಹೋಗೋದಕ್ಕೆ ಮೊದಲು ಈ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಇಲ್ಲಿನ ಆಗಮ ಕೈಂಕರ್ಯಗಳು ದೊಡ್ಡ ತಿರುಪತಿಯಲ್ಲಿ ನಡೆದಾಗೆ ವೈಖಾನಸ ಆಗಮೋಕ್ತವಾಗಿ ನಡೆಯುತ್ತೆ. ನವಾನ್ಯಕ ಬ್ರಹ್ಮೋತ್ಸವ ಅಂತ ಏಪ್ರಿಲ್ ತಿಂಗಳಿನಲ್ಲಿ ಷಷ್ಠಿ ಅಥವಾ ಸಪ್ತಮಿಯಿಂದ ಚಿತ್ರಾಪೌರ್ಣಮಿವರೆಗೂ 9 ದಿವಸ ನವಾನ್ಯಕ ಬ್ರಹ್ಮೋತ್ಸವ ನಡೆಯುತ್ತೆ. ಬ್ರಹ್ಮೋತ್ಸವದಲ್ಲಿ ಸಮಯ ಅಂತಂದ್ರೆ ಇದು ಜಾತ್ರಾ ಸಮಯನ ಅದು ಬೇರೆ ಹೌದು ನಡೀತದೆ, ಜಾತ್ರೆ ಸಮಯನೇ ಜಾತ್ರೆ ಸಮಯದಲ್ಲಿ ನಡೀತದೆ. ಹೌದು, ಬ್ರಹ್ಮರಥೋತ್ಸವನೇ ಜಾತ್ರೆ. ಆ ಜಾತ್ರೆಯಲ್ಲಿ 7ನೇ ದಿವಸ ಮಹಾರಥ ಸುಮಾರು 88 ಅಡಿಗಳ ಮಹಾದಿವ್ಯರಥದಲ್ಲಿ ದೇವರನ್ನು ಕೂಡಿಸಿ ರಥ ಪ್ರಾಕಾರದಲ್ಲಿ 4 ಬೀದಿಗಳಲ್ಲಿ ರಥಯಾತ್ರೆ ನಡೆಯುತ್ತೆ. 6ನೇ ದಿವಸ ಸ್ವಾಮಿ ಅಶ್ವವಾಹನದ ಮೇಲೆ ಸವಾರಿಯಾಗಿ ದುಷ್ಟ ನಿಗ್ರಹವಾಗಿ ಪ್ರತೀಕವಾಗಿ ಕ್ರೂರ ಪ್ರಾಣಿಗಳನ್ನು ಸಂಹಾರ ಮಾಡೋದಕ್ಕೆ ಮೃಗಯಾ ವಿನೋದ ಎಂಬತಕ್ಕಂತಹ ಉತ್ಸವ ನಡೆಯುತ್ತೆ. 3ನೇ ದಿವಸ ಪುಷ್ಪ ಪಲ್ಲಕ್ಕಿಯಲ್ಲಿ ಚಂದ್ರನ ಬೆಳದಿಂಗಳಲ್ಲಿ ಮಲ್ಲಿಗೆಯ ಪುಷ್ಪ ಅಲಂಕೃತಗೊಂಡಂತಹ ಒಂದು ಪುಷ್ಪ ಪಲ್ಲಕ್ಕಿಯಲ್ಲಿ ಸ್ವಾಮಿ ಕುಳಿತು ವಿರಾಜಮಾನನಾಗಿ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾನೆ. ಈ ಕ್ಷೇತ್ರಕ್ಕೆ ಕಲಿಕೇರಿ ತಿರುಪತಿ ಎಂಬತಕ್ಕಂತಹ ಇನ್ನೊಂದು ಹೆಸರು ಇದೆ. ಆ ತಿರುಪತಿಗೆ ಹೋಗದೇ ಇರತಕ್ಕಂತಹ ಭಕ್ತಾದಿಗಳು ಇಲ್ಲಿ ಬಂದು ಹೋಗೋದರಿಂದ ಇದನ್ನು ಚಿಕ್ಕ ತಿರುಪತಿ ಅಂತಲೂ ಹಾಗೂ ಇಲ್ಲಿ ಯಾತ್ರೆ ಮಾಡಿದ್ರೆ ಅದೇ ಪ್ರತಿಫಲ ಸಿಗತಕ್ಕೆ ಎಂಬತಕ್ಕಂತಹ ಒಂದು ಪ್ರತೀತಿಯಿಂದ ಲಕ್ಷಾಂತರ ಮಂದಿ ಈ ದೇವರನ್ನು ದರ್ಶಿಸೋದಕ್ಕೆ ಬರ್ತಾರೆ. ಇಲ್ಲಿ ವೈಕುಂಠ ಏಕಾದಶಿ ಆಂಗ್ಲ ವರ್ಷದ 1ನೇ ದಿನವಾದಕ್ಕಂಥ ಜನವರಿ 1, ತದನಂತರ ಬ್ರಹ್ಮ ಶ್ರಾವಣ ಮಾಸದಲ್ಲಿ 4 ಶನಿವಾರಗಳು ಸಹ ಇಲ್ಲಿ ವಿಶೇಷ. ಈ ಕ್ಷೇತ್ರಕ್ಕೆ ಬಂದು ದೇವರನ್ನು ದರ್ಶಿಸಿ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಟಿವಿಯವರಿಗೂ ಎಲ್ಲರಿಗೂ ಭಕ್ತಾದಿಗಳಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಈ ಮೂಲಕ ಪ್ರಾರ್ಥಿಸುತ್ತಾ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅರ್ಚಕನಾಗಿ ಜಿ ನರಸಿಂಹಮೂರ್ತಿ ಪ್ರಧಾನ ಅರ್ಚಕ. ಪ್ರತಿ ವರ್ಷದಂತೆ ಏನು ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊತಾ ಇದೀವೋ ಅದೇ ರೀತಿ ಈ ವರ್ಷವೂ ಪೂರ್ವ ಸಿದ್ಧತೆ, ದೇವಾಲಯವನ್ನು ಪೂರ್ತಿ ಶುಚಿತ್ವಗೊಳಿಸುವುದು ಮತ್ತು ಸುಣ್ಣ ಬಣ್ಣ ಎಲ್ಲವನ್ನು ಇದು ಮಾಡುವುದು, ಹೊರೆ ವಲಯದೆಲ್ಲನೂ ಶಿಸ್ತು ಅಚ್ಚುಕಟ್ಟು ಮಾಡಿ ಕ್ಲೀನ್ ಮಾಡಿಸಿ ನಾವು ಬರುವ ಅಸಂಖ್ಯಾತ ಭಕ್ತಾದಿಗಳಿಗೆ ಒಂದು ಏನು ಪ್ರತಿ ವರ್ಷದಂತೆ ದಿನಾಂಕ 12-21 ನಡೀತಕ್ಕಂಥ ಈ ವಿಶೇಷ ಜಾತ್ರಾ ಮಹೋತ್ಸವವು ಅತ್ಯಂತ ವಿಶೇಷವಾಗಿದ್ದು ಅಸಂಖ್ಯಾತ ಭಕ್ತರು ಈ ಪ್ರತಿ ವರ್ಷವೂ ಈ ದೇವಾಲಯಕ್ಕೆ ಬಂದು ಜಾತ್ರಾ ಮಹೋತ್ಸವ ಪಾಲ್ಗೊಳ್ತಾ ಇದ್ದಾರೆ. ಆ ಪೂರ್ವ ಸಿದ್ಧತೆಯಾಗಿ ನಾವು ಪ್ರತಿ ವರ್ಷ ನಮ್ಮ ಸರ್ಕಾರದ ವತಿಯಿಂದ ಪ್ರತಿ ಇಲಾಖೆಗೆ ಉದಾಹರಣೆ ಪೊಲೀಸರ ಒಂದು ಸಹಾಯ ಇರ್ಬೋದು, ವೈದ್ಯಕೀಯ ಡಾಕ್ಟರ್ಸ್ ಬಂದು ಇದು ಮಾಡ್ತಕ್ಕಂಥ ಸಹಾಯ ಇರ್ಬೋದು, ಮತ್ತು ಪಂಚಾಯಿತಿ ವತಿಯಿಂದ ನೀರಿನ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಆಯಾ ಸಂಬಂಧಪಟ್ಟ ಇಲಾಖೆಗಳು ಬಂದು ನಮ್ಮ ಜಾತ್ರೆಯಲ್ಲಿ ಪಾಲ್ಗೊಂಡು ಅವರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇದು ಪ್ರತಿ ವರ್ಷ ನಡೀತಕ್ಕಂಥ ಒಂದು ಜಾತ್ರಾ ಮಹೋತ್ಸವ.
ಆಮೇಲೆ ತಾವು ಬಂದು ಎಷ್ಟು ವರ್ಷ ದೀಪಾವಾಗಿ ತಾವು ಬಂದ ಮೇಲೆ ಯಾವ ರೀತಿ ಹೊಸ ಹೊಸ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀರ? ಹಾಂ, ನಾನು ಬಂದು ಈಗ 2 ವರ್ಷ ಹತ್ತತ್ರ ಬಂತು. ನಾವು ಇಲ್ಲಿ ಹೊಸದಾಗಿ ಬಂದಾಗ ಈ ಒಂದು ಸ್ವಲ್ಪ ಕೆಲವು ಸಮಸ್ಯೆಗಳಿದ್ವಿ ಇಲ್ಲಿ, ಒಂದು ಅಭಿವೃದ್ಧಿ ಕಾರ್ಯ ಬಗ್ಗೆ ಆಗಲಿ, ಒಂದು ಇದ್ರ ಬಗ್ಗೆ ಆಗಲಿ. ಮತ್ತು ನಾವು ಈ ಪುರಾತನವಾದ ಈ ದೇವಸ್ಥಾನ, ನಾನು ಇಲಾಖೆ ಸೇರಿದಾಗಿಂದಲೂ ಈ ದೇವಸ್ಥಾನ ಹೆಸರು ಕೇಳ್ತಾ ಇದ್ವಿ, ಆದರೆ ಬಂದು ನಾವು ಇಲ್ಲಿ ನೋಡಲಿಲ್ಲ ಅಥವಾ ಇದಾಗಿರಲಿಲ್ಲ. ಒಮ್ಮೆ ಇಲ್ಲಿ ನಾನು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬಂದು ಇಲಾಖೆ ವತಿಯಿಂದ ನಾನು ನೇಮಿಸಿದಾಗ ಇಲ್ಲಿ ಬಂದು ನಾನು ಇಲ್ಲಿ ಇರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರ ಜೊತೆಗೂಡಿ ಇದು ಮಾಡಿಕೊಂಡು ದೇವಸ್ಥಾನ ಮುಂಭಾಗದ್ದು ಪರಿಸರ ತುಂಬ ಹಾಳಾಗೋಗಿತ್ತು. ಅವರ ಒಂದು ಸಹಕಾರದಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಅಚ್ಚುಕಟ್ಟು ಮಾಡಿಸಿ ಅದನ್ನು ಇದು ಮಾಡಿ ರೋಡು ಗೀಡು ಎಲ್ಲ ವ್ಯವಸ್ಥೆಗಳು ಮಾಡಿ ಎಲ್ಲೆಲ್ಲಿ ಲೈಟ್ಸ್ ಹಾಕಿಸಿ ಮತ್ತು ನೀರಿನ ಒಂದು ಭಾಳ ಕೊರತೆ ತೊಂದರೆ ಇತ್ತಿಲ್ಲ ಅದಕ್ಕೂ ಎಲ್ಲ ಸೇರಿಕೊಂಡು ವ್ಯವಸ್ಥೆ ಮಾಡಾಗಿದೆ. ಪ್ರತಿ ಬಾರಿಗೂ ಈ ಬಾರಿಗೆ ಏನು ವ್ಯತ್ಯಾಸ? ಪ್ರತಿ ಬಾರಿಗೂ ಈ ಕೆಲವು ಉತ್ಸವಗಳು ಆಯಾ ಸೇವಾಕರ್ತರು ನಮ್ಮ ದೇವಾಲಯಕ್ಕೆ ಬಂದು ಉತ್ಸವ ನಡೆಸ್ತಾರೆ. ಆ ಒಂದೊಂದು ದಿವಸ ಒಬ್ಬೊಬ್ಬರೊಂದು ಉತ್ಸವ ಇರ್ತವೆ. ಆ ಉತ್ಸವ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಕೆಲವು ಸಣ್ಣ ಪುಟ್ಟ ಏನು ಇವು ಇದ್ವು ಅವನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಇದು ಮಾಡಿಕೊಂಡು ಆಚೆ ವರ್ಷ ಫಸ್ಟ್ ಟೈಮ್ ಅಲ್ಲಿ ಸ್ವಲ್ಪ ರೋಡು ಎಲ್ಲ ಒಂದಿಷ್ಟು ಗೋಪುರ ಕಟ್ಟು ಸಂಬಂಧಪಟ್ಟ ಆಳ ಮಾಡಿಬಿಟ್ಟು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿತ್ತು. ಈಗ ಅದೆಲ್ಲ ಫೌಂಡೇಶನ್ ಹಾಕಿ ಎಲ್ಲ ಇದು ಮಾಡಿದೆ. ನೆಕ್ಸ್ಟ್ ಅದು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಈಗ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಜಾತ್ರೆ ಸಮಯದಲ್ಲಿ. ಯಾಕೆಂದರೆ ಇದು ಲಿಂಕ್ ರೋಡ್ ಇದು, ಸಂಚಾರ ವ್ಯವಸ್ಥೆ ಯಾವ ರೀತಿ ನಿಭಾಯಿಸ್ತೀರಾ? ಆ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಜಾತ್ರಾ ರಥೋತ್ಸವ ಎಳೆಯುವ ಸಂದರ್ಭದಲ್ಲಿ ಮಾತ್ರ ಪರ್ಯಾಯವಾಗಿ ದೇವಾಲಯದ ಹಿಂಭಾಗದಲ್ಲಿ ವೆಹಿಕಲ್ ವಾಹನ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನಮ್ಮದು ಸಾರಾಂಗವಾಗಿ ನಮ್ಮ ಜಾತ್ರೆ ರಥೋತ್ಸವ ಈ ದೇವಸ್ಥಾನ ಸುತ್ತಲೂ ಎಲ್ಲ ಹೋಗ್ತಕ್ಕಂಥ ಏನು ರಥೋತ್ಸವದ ಬೀದಿ ಏನಿದೆ ಅದನ್ನೆಲ್ಲ ಮಣ್ಣು ಎಣ್ಣೆ ಎಲ್ಲ ಹಾಕಿ ಸರಿಪಡಿಸಿ ಇದು ಮಾಡಿಕೊಂಡು ರಥೋತ್ಸವ ಎಳೆಯಲು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬಸವಣ್ಣಯ್ಯ ವೀರ ಹಿರೇಮಠ ಅಂತ ನನ್ನ ಹೆಸರು. ನಾನು ಮುಜರಾಯಿ ಇಲಾಖೆಗೆ ಸೇರಿ ಈಗಾಗಲೇ 38 ವರ್ಷ ಆಗಿದೆ. ಮೂಲತಃ ನಾನು ಮೈಸೂರಲ್ಲಿ ಪ್ರಥಮವಾಗಿ ಸೇರಿಕೊಂಡು ನಂತರ ನಾನು ಮಂಗಳೂರು ಮಂತ್ರಾಲಯ ಅವೆಲ್ಲ ಮುಗಿಸ್ಕೊಂಡು ಈ ಚಿಕ್ಕ ತಿರುಪತಿಗೆ ಇನ್ನೇನು ನಿವೃತ್ತಿ ಹಂಚಿನಿರುವ ನಾನು ಈ ಚಿಕ್ಕ ತಿರುಪತಿ ಬಂದು ಒಂದು ಸೇವೆ ಮಾಡಿ ಹೋಗೋಣ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈಗ ಇನ್ನೂ 1 ವರ್ಷ ಇದೆ. ಮುಂದೆ ದೇವರು ಇಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಕ್ಕೆ ಇದಕ್ಕೆ ಏನಾದರೂ ಮುಂದೆ ಓಡಿಸಿದರೆ ನಾವು ಮಾಡ್ಕೊಂಡು ಹೋಗೋಕ್ಕೆ ನಾವು ತಯಾರಿದ್ದೀವಿ.